ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ರಾಷ್ಟ್ರಪತಿ ಭವನದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ನಡೆಯಿತು. ನಮ್ಮ ದೇಶದ ವಿಜ್ಞಾನದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಿದಂಥವರನ್ನು ಗುರುತಿಸಿ, ಸಿಂಗಲ್ ಆಗಿರಬಹುದು ಅಥವಾ ಒಂದು ತಂಡವನ್ನಾಗಿರಬಹುದು, ಈ ರೀತಿಯಾಗಿ ಬೇರೆ ಬೇರೆ ವಿಭಾಗಗಳಲ್ಲಿ, ವಿಜ್ಞಾನದ ಬೇರೆ ಬೇರೆ ವಿಭಾಗದಲ್ಲಿ ಗಣನೀಯವಾಗಿ ಸಾಧನೆಗೈದಂತಹ ವಿಜ್ಞಾನಿಗಳಿಗೆ ವಿಜ್ಞಾನ ತಂಡದವರಿಗೆ ಪ್ರಶಸ್ತಿ ಪುರಸ್ಕಾರ ನೀಡಲಾಗಿದೆ. ವಿಜ್ಞಾನ ಯುವ, ವಿಜ್ಞಾನಶ್ರೀ, ವಿಜ್ಞಾನ ರತ್ನ, ಜೊತೆಗೆ ವಿಜ್ಞಾನ ತಂಡ ಅನ್ನುವಂತಹ ನಾಲ್ಕು ವಿಭಾಗಗಳಲ್ಲಿ ಈ ಪ್ರಶಸ್ತಿಗಳನ್ನು ವಿಂಗಡಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಭವನದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ಬನ್ನಿ ಹಾಗಾದರೆ ಯಾರಿಗೆಲ್ಲ ಯಾವ್ಯಾವ ವಿಭಾಗಗಳಲ್ಲಿ ಪ್ರಶಸ್ತಿ ದೊರೆತಿದೆ ಅನ್ನುವಂತಹ ಮಾಹಿತಿಯನ್ನು ನೋಡ್ಕೊಂಬರೋಣ. In technology and innovation, Professor Rohit Srivastav of Indian ಮೂಡಾ ಹಗರಣದಲ್ಲಿ ಸಿಲುಕಿರುವ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಅಂತ ಆಗ್ರಹಿಸಿ ಬಿಜೆಪಿ ಮತ್ತು ಅವರ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನಮ್ಮ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಒಂದು ಮೂಡಾ ಹಗರಣದಲ್ಲಿ ಅವರ ಹೆಸರು ಕೇಳಿ ಬಂದಿರೋದ್ರಿಂದ ರಾಜೀನಾಮೆಯನ್ನು ಕೊಡಬೇಕು, ಜೊತೆಗೆ ರಾಜ್ಯಪಾಲರ ವಿರುದ್ಧ ತುಂಬ ಏಕವಚನದಲ್ಲಿ ಮಾತನಾಡಿರುವಂಥದ್ದು ಅಥವಾ ವಿವಾದಾತ್ಮಕವಾಗಿ ಮಾತನಾಡಿರೋದ್ರಿಂದ ಅದನ್ನು ಖಂಡಿಸಿ ಅವರಿಗೆ ಕ್ಷಮೆಯನ್ನ ಕೇಳಬೇಕು ಅನ್ನುವಂತಹ ಬೇಡಿಕೆಯನ್ನ ಮುಂದಿಟ್ಕೊಂಡು ಪ್ರತಿಭಟನೆ ನಡೆಸಲಾಗ್ತಾ ಇದೆ. ನಿರಂತರವಾಗಿ ಅಲ್ಪಸಂಖ್ಯಾತರ ಮೇಲೆ, ಹಿಂದುಳಿದ ವರ್ಗದವರ ಮೇಲೆ ಕಾಳಜಿ ಇದೆ ಅನ್ನುವಂತಹ ಸುಳ್ಳನ್ನು ಹೇಳ್ತಾ, ನೆಪವನ್ನ ಹೇಳ್ತಾ ಅವರಿಗೆ ಯಾವಾಗಲೂ ಶೋಷಣೆ ಮಾಡ್ತಾ ಬಂದಿದ್ದಾರೆ ಕಾಂಗ್ರೆಸ್ನವರು. ಜೊತೆಗೆ ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಮುಳುಗಿದೆ ಅನ್ನುವಂತಹ ಆರೋಪವನ್ನ ಬಿಜೆಪಿಗರು ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ನಡೀತಾ ಇತ್ತು ಅವರ ಪ್ರತಿಭಟನೆಯಲ್ಲೆಲ್ಲ ಆಗಿದೆ ನೋಡೋಣ. ಸ್ವಲ್ಪ ಕೈ ಮೇಲ್ ಮಾಡಿ ನೋಡೋಣ. ಸರಕ್ಕೆ ಮೈಸೂರು 2001 ಸದರಿ ಬಡಾವಣೆಯಲ್ಲಿ ನಿವೇಶನ ಹಂಚಿಕೆ ಮಾಡಲಾಗದ ಪತ್ರದಲ್ಲಿ ಕೊಟ್ರು. ಅರಿಶಿನ ಕುಂಕುಮ ರೂಪದಲ್ಲಿ ಅಶುದ್ಧನಾಗಿದ್ದೀರಾ ಅಂತ ತೀರ್ಮಾನ ಕೋರ್ಟ್ನಲ್ಲಿ ಆಗಬೇಕಾಗಿದೆ. ಅಧಿಕಾರಕ್ಕೆ ಬಂದಂತ 15 ಪ್ರತಿ ದಿನನೂ ಒಂದಲ್ಲ ಒಂದು ರೀತಿ ದಲಿತರ ಮೇಲೆ ಹಲ್ಲೆ, ಮಹಿಳೆಯರ ಮೇಲೆ ಹಲ್ಲೆ, ಭ್ರಷ್ಟಾಚಾರ, ನಿಷ್ಠಾವಂತ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೋತಿದ್ದಾರೆ. ಇಲ್ಲಿ ಯಾವ ವ್ಯವಸ್ಥೆನೂ ಇಲ್ಲ. ಅವ್ಯವಸ್ಥೆ ನಿರ್ಮಾಣ ಮಾಡಿ ಸ್ವತಃ ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಇವತ್ತು ಅವರು ಸಾಕ್ಷಿ ಸಮೇತ ಸಿಗಾಕೊಂಡಿದ್ದಾರೆ. ರಾಜೀನಾಮೆಯನ್ನು ಕೊಡಿ, ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದಾರೆ ಅಂದ್ರೆ ನಾನು ಕೊಡಲ್ಲ, ಜೈಲಿಗೆ ಹೋದ್ರೂ ಕೊಡಲ್ಲ ಅಂತಾರಲ್ಲ, ನೀವೆಷ್ಟು ದಂಡಗೆಟ್ಟಿದ್ದೀರಾ ಅಂತ ನೋಡಿ. ಯಾವ ಸೂಕ್ಷ್ಮತೆ ಇದೆ, ಯಾವ ನೈತಿಕತೆ ಇದೆ ನಿಮಗೆ? ಮಹಾನಿರ್ದೇಶಕರ, ಪೊಲೀಸ್ ಮಹಾನಿರ್ದೇಶಕರವರಿಗೆ ನಾವು ದೂರನ್ನು ಕೊಟ್ಟಿದ್ರು ಕೂಡ ಇನ್ನೂ ನೀವು ಮೀನಾಮೇಷ ಯಾಕೆ ಎಣಿಸ್ತಾ ಇದ್ದೀರಿ? ನಿಮ್ಮನ್ನ ತಡೀತಾ ಇರೋರು ಯಾರು?
ಎಫ್ಐಆರ್ ಯಾಕೆ ಹಾಕಿಲ್ಲ, ಅವರನ್ನ ಬಂಧಿಸಿಲ್ಲ ಯಾಕೆ? ಇದು ಪ್ರಶ್ನೆಗಳಿದೆ. ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರವನ್ನ ಇವತ್ತೇ ವಜಾಗೊಳಿಸಬೇಕು ಅಂತೇಳಿ ನಾನು ಮಾನ್ಯ ಗವರ್ನರ್ ಅವರನ್ನ ಮತ್ತು ಈ ದೇಶದ ಅಧ್ಯಕ್ಷರಾಗಿರ್ತಕ್ಕಂತ ಮುರ್ಮು ಅವರನ್ನ ನಾನು ಇವತ್ತು ಆಗ್ರಹ ಪಡಿಸ್ತೇನೆ. ಸರ್ಕಾರಿ ಶಾಲೆಗಳು ಅಂತ ಅಂದ್ರೆ ಎಲ್ಲರೂ ಮೂಗ್ ಮುರಿಯೋದೇ ಜಾಸ್ತಿ. ಆದ್ರೆ ಇಲ್ಲೊಂದು ಸರ್ಕಾರಿ ಶಾಲೆ ಅಂತ ಅಂದ್ರೆ ಕೇವಲ ಮಕ್ಕಳಿಗೆ ಮಾತ್ರವಲ್ಲದೆ ಪೋಷಕರಿಗೂ ಕೂಡ ತುಂಬಾ ಖುಷಿ ಮತ್ತು ಒಂದು ನಂಬಿಕೆ ಕೂಡ ಇದೆ ಅಂತ ಹೇಳಬಹುದು. ಹೀಗಾಗಿ ಈ ಶಾಲೆಗೆ ಕಳಿಸುವಂತವರ ಸಂಖ್ಯೆ ಅಂದ್ರೆ ದಾಖಲಾತಿ ಸಂಖ್ಯೆ, ಈ ಶಾಲೆಯ ಮಕ್ಕಳ ಸಂಖ್ಯೆ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ನಾವು ಹೇಳ್ತಾ ಇರೋದು ಹಾಸನದ ವಾಣಿ ವಿಲಾಸ ಹಿರಿಯ ಪ್ರಾಥಮಿಕ ಶಾಲೆಯ ಬಗ್ಗೆ. ಈ ಶಾಲೆಯಲ್ಲಿ ಉತ್ತಮ ಗುಣಮಟ್ಟದ ಆಹಾರ, ಸಮವಸ್ತ್ರ ಜೊತೆಗೆ ಶಿಕ್ಷಣವೂ ಕೂಡ ದೊರೀತಾ ಇದ್ದು ಸುತ್ತಮುತ್ತಲಿನ ಗ್ರಾಮಸ್ಥರು ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಹಾಗಾದ್ರೆ ಎಲ್ಲಿದೆ ಈ ಶಾಲೆ, ಜೊತೆಗೆ ಏನೆಲ್ಲ ವಿಶೇಷತೆಗಳನ್ನು ಹೊಂದಿದೆ, ಈ ಶಾಲೆಯ ಮುಖ್ಯೋಪಾಧ್ಯಾಯರೇನು ಹೇಳ್ತಾರೆ ನೋಡೋಣ. ಕಾರಣ ಇರಲಂತೆ
ಸರಸ್ವತಿ, ಈ ಸರಸ್ವತಿ ಮೇಡಮ್ ಅಲ್ಲಿ ಗುಣಮತಿ ಮೇಡಮ್ ನನ್ನ ಹೆಸರು ಮೀನಾಕ್ಷಿ ಎಂ ಎಚ್ ಅಂತ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಾಣಿ ವಿಲಾಸ. ಇಲ್ಲಿ ಸುಮಾರು 14 ವರ್ಷ ತುಂಬಿದ್ದು 15ನೇ ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಶಾಲೆಯಲ್ಲಿ ಜುಲೈ 2023 ಪ್ರಭಾತ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಎಲ್ಲ ಕಡೆ ನಮ್ಮ ನಗರ ಅಲ್ಲದೆ ಬೇರೆ ಕಡೆಯಿಂದಲೂ ಕೂಡ, ಸುತ್ತಮುತ್ತ ಹಳ್ಳಿಯಿಂದಲೂ ಕೂಡ ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ. ಮಕ್ಕಳು ವ್ಯಾಸಂಗನ ಕಲಿಕೆ ಉತ್ತಮವಾಗಿದೆ ಎಂದು, ಜೊತೆಗೆ ನುರಿತ ಶಿಕ್ಷಕರಿದ್ದಾರೆ. ಹಾಗಾಗಿ ಒಟ್ಟಾರೆ 16 ಜನ ಶಿಕ್ಷಕರು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಅದರಲ್ಲಿ 2 GPT ಶಿಕ್ಷಕರು, ಪ್ರಾಥಮಿಕ ಶಾಲಾ ಶಿಕ್ಷಕರು 10 ಜನ ಇದ್ದೀವಿ. ಪದವೀಧರೇತರ ಪ್ರಾಥಮಿಕ ಶಿಕ್ಷಕರು 2 ಇದ್ದಾರೆ, ನಿಯೋಜಿತ ಶಿಕ್ಷಕರು ಕೂಡ 2 ಇದ್ದಾರೆ, ಆಮೇಲೆ ಅತಿಥಿ ಶಿಕ್ಷಕರು 2 ಇದ್ದಾರೆ. ಹಾಗಾಗಿ ಎಲ್ಲರೂ ಸೇರಿ ಶಾಲೆಯನ್ನ ಅತ್ಯುತ್ತಮವಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಜೊತೆಗೆ ಮಕ್ಕಳ ಮನೆಯೂ ಕೂಡ ಇದೆ. ಮಕ್ಕಳ ಮನೆಯಲ್ಲೂ ಕೂಡ 2 ಶಿಕ್ಷಕರಿದ್ದಾರೆ, 1 ಆಯಾ ಇದ್ದಾರೆ. ಆ ಮಕ್ಕಳು ಕೂಡ ಒಟ್ಟು 45 ಮಕ್ಕಳು ಇದ್ದಾರೆ. ನಮ್ಮ ಶಾಲೆಯಲ್ಲಿ 223 ಗಂಡು ಮಕ್ಕಳು, 246 ಹೆಣ್ಣು ಮಕ್ಕಳು, ಒಟ್ಟು 449 ವಿದ್ಯಾರ್ಥಿಗಳಿದ್ದು, ಎಲ್ಲರೂ ಕೂಡ ಉತ್ಸಾಹದಿಂದ ಕಲಿಕೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದು ನಮ್ಮ ಹೆಮ್ಮೆ ಅನಿಸುತ್ತೆ. ಜೊತೆಗೆ ಇಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಇಡೀ ರಾಜ್ಯದಲ್ಲೇ ಮಕ್ಕಳ ಸಂಖ್ಯೆ ಕಡಿಮೆ ಆದ್ರೂ ಕೂಡ ನಮ್ಮ ಶಾಲೆಯಲ್ಲಿ ಕಡಿಮೆ ಆಗಿಲ್ಲ. ತಾನ್ ಮುಂದು ಅಂತ ಬಂದು ಎಲ್ಲರೂ ಕೂಡ ನಮ್ಮ ಶಾಲೆಗೆ ದಾಖಲೆ ಮಾಡ್ತಾ ಇರೋದು ನಮ್ಗೆ ಅತ್ಯುತ್ತಮವಾದಂತ ಒಂದು ನಮ್ಮ ಅದೃಷ್ಟ ಅಂತ ಹೇಳಿ ನಾವಾದ್ರೂ ಭಾವಿಸ್ತಾ ಇದ್ದೀವಿ. ನನ್ನ ಹೆಸರು ವರ್ಷಿತಾ, ನಾನು 7ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನಾನು 1-5 ಪ್ರೈವೇಟ್ ಸ್ಕೂಲಲ್ಲೇ ಓದಿದ್ದೀನಿ. ನಾನು 6th ಇಲ್ಲಿಗೆ ಬಂದೆ. ನಾನು ಗೌರ್ಮೆಂಟ್ ಸ್ಕೂಲ್ನ ಚೆನ್ನಾಗಿರಲ್ಲ ಅಂತ ಅನ್ಕೊಂಡಿದ್ದೆ, ಬಟ್ ಇಲ್ಲಿ ನಾನು ಅನ್ಕೊಂಡಿದ್ಗಿಂತ ಜಾಸ್ತಿ ತುಂಬ ಚೆನ್ನಾಗಿದೆ. ಪ್ರೈವೇಟ್ ಸ್ಕೂಲಲ್ಲಿ ಓದೋದಕ್ಕಿಂತ ಇಲ್ಲೇ ತುಂಬ ಚೆನ್ನಾಗಿದೆ, ತುಂಬ ಫೆಸಿಲಿಟೀಸ್ ಇದೆ. ಪೌಷ್ಟಿಕಾಂಶ ಊಟ ಆಹಾರ ಕೊಡ್ತಾರೆ, ಮೊಟ್ಟೆ ಕೊಡ್ತಾರೆ ಶುಕ್ರವಾರ ಮತ್ತು ಮಂಗಳವಾರ, ಮತ್ತು ಮೊಟ್ಟೆ ತಿಂದಿಲ್ದವರಿಗೆ ಕಡಲೆ ಮಿಠಾಯಿ ಕೊಡ್ತಾರೆ. ನಮಗೆ ಎಜುಕೇಶನ್ ತುಂಬ ಚೆನ್ನಾಗಿದೆ, ಟೀಚರ್ಸ್ ಎಲ್ಲ ತುಂಬ ಒಳ್ಳೆಯವರು, ನಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡ್ಕೊಂಡು ನಮ್ಗೆ ಅರ್ಥ ಆಗ್ಲಿಲ್ಲ ಅಂದರೆ ಎಷ್ಟು ಸತ ಹೇಳಬೇಕು ಅಷ್ಟು ಸಲನೂ ಹೇಳ್ಕೊಡ್ತಾರೆ. ನಾವು ಎಕ್ಸಾಮಲ್ಲಿ ಪಾಸ್ ಆಗೋ ಥರ ಅಷ್ಟು ಕ್ಲೀನಾಗಿ ಹೇಳ್ಕೊಡ್ತಾರೆ. ಪ್ರೈವೇಟ್ ಸ್ಕೂಲಲ್ಲಾದರೆ ತುಂಬ ಹೊಡಿತಾರೆ, ಇಲ್ಲಿ ಅದೇನೂ ಇಲ್ಲ, ತಪ್ಪು ಮಾಡ್ದಂಗೆ ಮಾತ್ರ ಶಿಕ್ಷೆ ಕೊಡ್ತಾರೆ. ಅದಕ್ಕೆ ನನಗೆ ತುಂಬ ಗೌರ್ಮೆಂಟ್ ಶಾಲೆ ಇಷ್ಟ ಆಯಿತು. ನೀವು ಸಹ ಗೌರ್ಮೆಂಟ್ ಶಾಲೆಯಲ್ಲೇ ಓದಿ ಮುಂದೆ ದೊಡ್ಡ ದೊಡ್ಡ ಕೆಲಸದಲ್ಲಿ ತಗೊಂಬೋದು. ಪ್ರೈವೇಟ್ ಸ್ಕೂಲಲ್ಲಿ ಹೋದ್ರೆ ಬೇಗ ಕೆಲಸ ಜಾಬ್ ಸಿಗಲ್ಲ, ಗೌರ್ಮೆಂಟ್ ಸ್ಕೂಲಲ್ಲೇ ಓದಿ. ನಾನು ಅಷ್ಟೇ ಕೇಳ್ಕೊಳ್ಳೋದು. ಥ್ಯಾಂಕ್ ಯು. ನನ್ನ ಹೆಸರು ಕುಸುಮ ಅಂತ. ನಾನು ಇಲ್ಲಿ 7th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ನಾನು ವಾಣಿ ವಿಲಾಸ ಸ್ಕೂಲಲ್ಲಿ ಓದ್ತಿದ್ದೀನಿ. ನಾನು 1-6 ಪ್ರೈವೇಟ್ ಸ್ಕೂಲಲ್ಲಿ ಓದಿದ್ದು, ಬಟ್ ಅಲ್ಲಿ ಸಿಗೋ ಫೆಸಿಲಿಟೀಸ್ಗಿಂತ ಇಲ್ಲಿ ಇನ್ನೊಂದು ಫೆಸಿಲಿಟೀಸ್ ಇದೆ. ಅಲ್ಲಿ ಫೀಸ್ ಕೊಟ್ಟು ಸ್ವಲ್ಪ ತಗೊಂಡೆ, ಇಲ್ಲಿ ಫೀಸ್ ಕೊಡ್ದಲ್ಲ ಫುಲ್ ತಗೋಬೋದು. ಆಮೇಲೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇದ್ದಾರೆ, ಕಂಪ್ಯೂಟರ್ ಕ್ಲಾಸಸ್ ಇರುತ್ತೆ, ಮ್ಯೂಸಿಕ್ ಕ್ಲಾಸಸ್ ಇರುತ್ತೆ, ಮ್ಯೂಸಿಕ್ ಟೀಚರ್ಸ್ ಇದ್ದಾರೆ, ಸ್ಯಾಟರ್ಡೆ ಡ್ರಾಯಿಂಗು ಯೋಗ ಎಲ್ಲ ಮಾಡಿಸ್ತಾರೆ. ಆಮೇಲೆ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇಂದ ನಾವು ಇಂಗ್ಲೀಷಲ್ಲೂ ಕಲಿಬೋದು, ಕನ್ನಡದಲ್ಲೂ ಕಲಿಬೋದು. ನಾವು ಓದ್ತಿರೋದು ಇಂಗ್ಲೀಷ್ ಮೀಡಿಯಂ ಅಲ್ಲಿ, ಅವರು ಇಂಗ್ಲೀಷಲ್ಲೂ ಪಾಠ ಮಾಡ್ತಾರೆ, ಕನ್ನಡದಲ್ಲೂ ಪಾಠ ಮಾಡ್ತಾರೆ. ಆಗ ನಾವು ಆರಾಮಾಗಿ ಅರ್ಥ ಮಾಡ್ಕೊಂಡು ಎಕ್ಸಾಮ್ಸ್ನೆಲ್ಲ ನೀಟಾಗಿ ಮಾಡ್ಬೋದು, ಅದರಿಂದ ನಾವು ಬೇಗ ಪಾಸ್ ಆಗ್ಬೋದು, ಆಮೇಲೆ ಒಳ್ಳೊಳ್ಳೆ ಕೆಲಸ ಮಾಡ್ಬೋದು. ಇಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಓದೋದಕ್ಕಿಂತ ಇಲ್ಲಿ ಓದಿದ್ರೆ ಜಾಸ್ತಿ ಕೆಲಸ ಎಲ್ಲ ಫೆಸಿಲಿಟೀಸ್ ಇರುತ್ತೆ. ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ರಿ, ನೀವುಗಳು ಸರ್ಕಾರಿ ಶಾಲೆಗಳಲ್ಲಿ ಓದಿದ್ರಿ? ನಾನು ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದೀನಿ, ಇಲ್ಲಿ ಚೆನ್ನಾಗಿದೆ. ನೀವು ಸರ್ಕಾರಿ ಶಾಲೆಯಲ್ಲಿ ಓದಿ. ನಾವು ಪ್ರೈವೇಟ್ ಸ್ಕೂಲಲ್ಲಿ ಓದ್ಬೇಕಾದ್ರೆ ಹೊಡಿತಾರೆ ಅಂತ ಭಯ ಇತ್ತು. ಇಲ್ಲಿ ಟೀಚರ್ಸ್ ನಮ್ ತರನೇ ಮಕ್ಕಳಾಗಿ ಇಟ್ಕೊಂಡು ಪಾಠ ಮಾಡಿ ನಮಗೆ ಹೊಡಿಯಲ್ಲ, ಸಖತ್ ಪ್ರೀತಿ ಮಾಡ್ತಾರೆ, ಆಮೇಲೆ ಒಳ್ಳೇದನ್ನ ಹೇಳ್ಕೊಡ್ತಾರೆ. ನಮಗೆ ಏನು ಭಯ ಇಲ್ಲ, ಇಲ್ಲಿ ಆರಾಮಾಗಿ ಓದ್ಬೋದು. ಮತ್ತೆ ಟೀಚರ್ಸ್ ಕೂಡ ಮಕ್ಳು ತರ ನಮ್ ಜೊತೆನೆ ಇರ್ತೀವಿ, ನಮ್ ಜೊತೆನೆ ಆಟ ಆಡ್ಕೊಂಡು ಎಲ್ಲ ನೀಟಾಗಿ ಹೇಳ್ಕೊಡ್ಕೊಂಡು ನಮಗೂ ಚೆನ್ನಾಗಿ ಇದ್ ಮಾಡ್ತಾರೆ.
ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.